ಅಮ್ಮ ಅಣ್ಣ ಮೆತ್ತಿಗೆ ಮೆತ್ತಿಗೆ. ಇವನ್ಗೆ ಯಾಕೋ ನಿನಗಿಂತ ಜಾಸ್ತಿ ಹೊಡೆದಿದ್ದಾರೆ. ಮಠದ ಮುಂದಿನ ಸ್ವಾಮೀಜಿಗಳಿಗೆ ಮಗ ಮಚ್ಚ ಅಂತ ಕರಿತೀಯ ಅಂತ ಹಾಕೊಂಡು ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ರು ಭಯ. ತುಂಬಾ ನೋವಾಗ್ತಿದ್ಯಾನ? ಹೌದು ಸ್ವಾಮಿಗಳೇ. ಅಯ್ಯ ನೀನು ಬಿಟ್ಟ ಅಂದ್ರೆ ಫ್ರೆಂಡ್ಸ್ ಆಗಿ ನೀವುಗಳೇ ನಿನ್ ಕರೆದ್ರೆ ಹೆಂಗೋ ನಿನ್ ಮಾಡ್ದವ್ರು ಬಿಡ್ತಾರಾ? ಬೇರೆ ಏನಾದ್ರು ಐಡಿಯಾ ಕೊಡ್ರು, ಇಲ್ಲ ನನ್ನ ಸ್ವಾಮಿ ಮಾಡ್ಬಿಡ್ತಾರೆ. ಇದೀಗ ಬಂದ ಸುದ್ದಿ, ಮೈಸೂರಿನ ತ್ರಿವೇಣಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿದ್ದ ಕಳ್ಳರು 10 ಲಕ್ಷ ಹಣ ಮತ್ತು 2 ಕೆಜಿ ಚಿನ್ನದೊಂದಿಗೆ ಸೆರೆ ಸಿಕ್ಕಿದ್ದಾರೆ. ಇವರುಗಳು ಕಳೆದ ವಾರ ದರೋಡೆ ಮಾಡಿ ತಲೆಮರೆಸಿಕೊಂಡಿದ್ದರು. ಆರೋಪಿಗಳನ್ನು ಹಲೋ ಹಲೋ ಪೊಲೀಸ್ ಸ್ಟೇಷನ್. ಹೌದು, ಒಂದ್ ನಿಮಿಷ ಇರಿ, ಪೊಲೀಸ್ನವ್ರು ಕೊಡ್ತೀನಿ. ಸಾರ್ ಫೋನು ರಾಮಣ್ಣ ಸ್ಪೀಕಿಂಗ್. ರಾಮಣ್ಣ ಏನಣ್ಣ ನೀನು 80,000 ರೂಪಾಯಿ ಇಸ್ಕೊಂಡು 6 ತಿಂಗಳಾಯ್ತಣ್ಣ, ಅಸ್ಲು ಇಲ್ಲ ಬಡ್ಡಿನೂ ಇಲ್ಲ, ಕೈಗೆ ಸಿಗಲ್ವಣ್ಣ? ರಾಮಣ್ಣ ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ದರೋಡೆ ನಡೀತಿದೆ, ನೀನ್ ಆರಾಮಾಗ್ ಬಾ, ನಾವ್ ಇಲ್ಲೇ ಇರ್ತೀವಿ, ಈ ಸಲ ಪ್ರಮೋಷನ್ ಗ್ಯಾರಂಟಿ. ಪ್ರಮೋಷನ್ ಸಿಕ್ಕದ್ಮೇಲೆ ನನ್ನ ಅಸ್ಲು ಬಡ್ಡಿ ಕೊಟ್ಬೋಣ ಪ್ಲೀಸ್ ಕಾಣ. ಓಕೆ ಓಕೆ ಬಾಣಬೇಕು ಬಾಣ. ನಮ್ದಕ್ಕೆ ಒಂದ್ ಡೌಟು, ಮಗಳು ನೀವು ಜೈಲ್ಗೆ ಹೋಗಿ ಸ್ವಾಮೀಜಿ ಆಗೋದನ್ನ ತಪ್ಪಿಸ್ಕೊಂತೀರಾ, ಆಚೆಗೆ ಬಂದು ಮದ್ವೆನೂ ಆಗ್ತೀರಾ, ಆದ್ರೆ ನಮ್ ಕತೆ ಕರೆಕ್ಟ್. ಅಯ್ಯೋ ಕಚಡ, ನನ್ನ ಮಕ್ಕಳ ಶೀಲಾ ಆಂಟಿ ಹತ್ರ ಶೀಲಾ ಕಳ್ಕೊಳಕ್ ಹೋದ ಕರಿದೇ ಇದ್ರು ಬಂದ್ರಿ ಮುಸ್ಕೊಂಡ್ ಬಂದ್ರ ಕಟ್ಟಿ ಕಟ್ಟಿ. ಏನ ಪಾಪ ಇಷ್ಟು ತಾರು ಯಾರೋ ಕೆಲಸ ಮಾಡ್ತಾ ಇದ್ರ ಕಣ? ಕೆಲಸ ಮಾಡ್ತಾ? ಅಯ್ಯೋ ಗೂಬೆ ನನ್ನ ಮಗನೇ, ಅವ್ರ ನಿಜವಾದ ಕಳ್ರು. ಬಾಸ್ ಯಾರ ನೀವು? ಏಯ್ ಟೆನ್ಷನ್ ಆಗ್ಬಿಡಿ, ನಾವು ಕಳ್ರೆ, ನಮ್ನ ನಿಮ್ ಜೊತೆ ಸೇರಿಸ್ಕೊಳ್ಳಿ. ಮೆತ್ತಗಣ ಮೆತ್ತಿಗೆ, ಒಂದ್ ವರ್ಷದಿಂದ ಸ್ಕೆಚ್ ಹಾಕೊಂಡು ಕಳ್ತನ ಮಾಡ್ತಾ ಇದ್ದೀನಿ, ನಿನಗ್ ಶೇರ್ ಕೊಡಕ್ ಆಯ್ತದಾ? ಏ ಶೇರ್ ಗೀರಲ್ಲ ಏನು ಬೇಡ ಬಾಸ್, ಪೊಲೀಸ್ ಬರೋವರೆಗೂ ನಮ್ಮನ್ನು ಜೊತೆ ಇಟ್ಕೊಂಡು ಮೇಂಟೈನ್ ಮಾಡಿ ಅಷ್ಟ್ ಸಾಕು. ಪೊಲೀಸ್ ನಾವೇ ಫೋನ್ ಮಾಡಿದಂತೀನಿ. ಅಯ್ಯೋ ನನ್ ಮಕ್ಕಳ ಇವೆಲ್ಲ ಸಗ್ಲಾಕ್ಸ ಕಾಣಿಸ್ತಾರೆ. ನೋಡ್ಕತೀನಿ ಕಣ, ನೀನ ನೋಡ್ಕತೀನಿ. ಮೆಜೆಸ್ಟಿಕ್ ಅಲ್ಲಿ ನನ್ ದೊಡ್ಡ ಕಟೌಟ್ ನಿಲ್ಸಿರ್ತಾರ, ಅದನ್ನೇ ನೋಡ್ಕೋವಾಗ. ಅಬ್ಬ್ಯೋಳೆ, ಫಸ್ಟ್ ಟೈಮ್ ಪೊಲೀಸರು ಕರೆಕ್ಟ್ ಟೈಮ್ ಬಂದಿದ್ರಲ್ಲ, ಏನಿದ್ರು ಗುಟ್ಟು? ಬ್ಯಾಂಕಿನ ಸಿಬ್ಬಂದಿಯ ಪ್ರಜ್ಞೆ ತಪ್ಪಿಸಿ ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾ ಇದ್ದಾಗ ಸರಿಯಾದ ಸಮಯಕ್ಕೆ ನಮ್ಮ ಶ್ರೀಕೃಷ್ಣ ಅವರು. ಗುರುಳೆ ಸ್ವಲ್ಪ ಮುಂದೆ ಬನ್ನಿ. ನಮ್ಮ ಶ್ರೀಕೃಷ್ಣ ಅವರು ನಮಗೆ ಸರಿಯಾದ ಸಮಯಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ನಾವು ಕಳ್ಳರನ್ನ ಹಿಡಿದಕ್ಕೆ ಬಹಳ ಅನುಕೂಲ ಆಯ್ತು. ಶಂಕರ ನಾರಾಯಣ ಮಠದ ಮುಂದಿನ ಗುರುಗಳು ಎಂದು ಹೇಳಲಾಗುತ್ತಿರುವ ಶ್ರೀಯುತ ಕೃಷ್ಣರವರು ಸೂಪರ್ ಕಪ್ ಸೋಮಶೇಖರ್ ಅವರಿಗೆ ಸೂಕ್ತ ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಇಬ್ರು ಬಬ್ರುವಾನ ಪಿಕ್ಚರ್ ರೇಂಜ್ ಬಿಲ್ಡಪ್ ಕೊಡ್ತಿದ್ರಲ್ಲ, ನಿಜ ಹೇಳಿ ನಿಮ್ಮಿಬ್ರು ಮಧ್ಯೆ ಏನ್ ನಡೆದಿದೆ? ನಿಮಗ್ ಗೊತ್ತಿಲ್ಲ ಬಾಸ್, ಇವ್ನ್ ಮಾರು ದ್ರೋಹ ಮೋಸ ವಂಚನೆ ಏನಾದ್ರು ಕರ್ನಾಟಕದ ಜನ ಕೇಳಿಸ್ಕೊಂಡ್ಬಿಟ್ರೆ ಒಂದೊಂದು ಕೂದಲು ನಿಂತ್ಕೊಂಡ್ಬಿಡುತ್ತೆ. ಕ್ರಿಸ್ತ ಶಕ 2000 ಇಸ್ವಿ. ಎಲ್ಲ ಹೋಗ್ತೀಯೋ ಸರ್? ಕಾಡೊಳಗೆ ಹೋಗ್ಬೇಕು ಸರ್. ಏ ಅಣ್ಣರ್ ಕಿಡ್ನಪ್ ಆಗಿದ್ದಾರೆ, ಎಮರ್ಜೆನ್ಸಿ ಇದೆ, ರಿಸ್ಟ್ರಿಕ್ಟ್ ಏರಿಯಾ, ಗೊತ್ತಾಯ್ತಾ? ನಾನು ಅಣ್ಣವ್ನ ಬಿಡ್ಸ್ಕೊಂಡು ಹೋಗಕ್ಕೆ ಬಂದಿರೋದು ಸರ್. ಎರಡು ಸ್ಟೇಟ್ ಪೊಲೀಸು ಅಲರ್ಟ್ ಆಗಿದ್ದಾರೆ, STF ನವರು ಫಾರೆಸ್ಟ್ ಫುಲ್ ಕವರ್ ಆಗಿದ್ದಾರೆ. ನೋಡಿ ನಮ್ ಡ್ಯೂಟಿ ಬಗ್ಗೆ ನೀವು ನಮ್ಗೆ ಹೇಳ್ಕೊಳ್ಬೇಡಿ. ಯಾರು ಗೆಟ್ ಔಟ್ ಅಂತಿದ್ರ? ಅಣ್ಣವ್ರ ಫ್ಯಾನ್ಸ್ನ
ಅಭಿಮಾನಿ ದೇವ್ರಗಳನ್ನ ಗೆಡೌಟ್ ಅಂತಿದ್ದೀರಾ? ಏನ್ರಿ ನೀವು ಕೆಲಸ ಮಾಡೋದು? ಬೆಳಿಗ್ಗೆ ಹೊತ್ತು ನಿದ್ರೆ ಹೊಡ್ಕೊಂಡು ರಾತ್ರಿ ಹೊತ್ತು ಎಣ್ಣೆ ಹೊಡ್ಕೊಂಡು ಗಂಧದ ಗುಡಿ ಸಿನಿಮಾ ನೋಡಿ ಕಲ್ತ್ಕೊಳ್ರಿ ಕೆಲಸ ಮಾಡೋದು ಹೆಂಗೆ ಅಂತ. ಅದು ಸಿನ್ಸಿಯರಿಟಿ ನೋಡ್ರಿ ಅಣ್ಣವರು ವಿ ವಿ ಐ ಪಿ ಅಭಿಮಾನಿಗಳು ವಿ ಐ ಪಿ ಡಾಕ್ಟರ್ ರಾಜ್ಕುಮಾರ್ಗೆ ಅಣ್ಣವ್ರಿಗೆ ಅಭಿಮಾನಿ ದೇವ್ರಗಳಿಗೆ ಜೈ ದಯಮಾಡಿ ಅಭಿಮಾನ ಇದೆ ಸರ್ ಇದೆ ಸರ್ ಥ್ಯಾಂಕ್ ಯು ಸರ್ ಸರ್ ಜೀಪಲ್ಲಿ ಮುಂದೆ ಕುತ್ಕೋತೀರಿ ಹಿಂದೆ ಕುತ್ಕೋತೀರ ಜೀಪಲ್ಲಿ ಕರ್ಕೊಂಡು ಹೋಗ್ತೀರಾ ನನ್ನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸ್ವಾಮಿ ಇದೇ ಸತ್ಯಮಂಗಲಕ್ಕೆ ಹೋಗೋ ದಾರಿ ಥ್ಯಾಂಕ್ ಯು ಸರ್ ಸರ್ ಇದು ತಾವ್ ಹೊರಡಿ ಸ್ವಾಮಿ ಬರ್ತೀನಿ ಸರ್ ಭೂಮಿ ಆಕಾಶಗಳೇ ಸುಡಿದೆದ್ದು ಹಾಗೆ ಆಗಲಿ ಮೀರ ಸಿನಿಮಾ ನೂರು ಸರಿ ನೋಡ್ಬಿಟ್ಟವನೆ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ಅಪ್ಪಾಜಿಯನ್ನು ಅಪಹರಿಸಿದ ನರಹಂತಕ ಕಾಡುಗಳನ್ನ ಸುಳ್ಳಡಗಿಸಿ ಈ ಕಾಡಿನಿಂದ ಬಡಿದೋಡಿಸಿ ಸದಾಶಿವನಗರದ ಮನೆಗೆ ಅಣ್ಣವರನ್ನು ಕರೆದುಕೊಂಡು ಹೋಗುವ ಮುಹೂರ್ತ ಹತ್ತಿರವಾಗುತ್ತಿದೆ ಅಭಿಮಾನಿಗಳ ಪ್ರೀತಿ ಅಭಿಮಾನಿಗಳ ವಿಶ್ವಾಸ ಅಣ್ಣವರ ಮೇಲೆ ಸದಾ ಇರುತ್ತದೆ ಹೊರತು ನಿನ್ನಂತ ಕಳ್ಳರಿಂದ ಅವರಿಗೇನು ಆಗದಾರಿ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಇದೇ ನನ್ನ ಗುರಿ ಇದೇ ನನ್ನ ಕರ್ತವ್ಯ ಜೈ ಕರ್ನಾಟಕ ಮಾತೆ ಸಿರಿಗನ್ನಡಂ ಜೈಗೆ ಡಾಕ್ಟರ್ ರಾಜ್ಕುಮಾರ್ ಜೈ ಬರ್ತೀನಿ ಅಣ್ಣವ್ರನ್ನ ಕರ್ಕೊಂಡೇ ಬರ್ತೀನಿ ಎಲ್ಲೆಲ್ಲಿ ನೋಡಲಿ ಇವನ್ ಕಾಡಿನ ಬರೋದು ಎರಡು ಕನಸು ಅದು ಮೂರು ವರ್ಷದಿಂದ ನನ್ನ ದಾರಿ ತಪ್ಪಿಸಿ ಕಾಡಲ್ಲಿ ಕೊಳೆಯಂಗ್ ಮಾಡಿದ್ದಾನೆ ಇವನು ಮಾಡಿರೋ ತಪ್ಪನ್ನ ಯಾರು ಕ್ಷಮಿಸಲ್ಲ ಬಾಸ್ ನಾನಂತೂ ಕ್ಷಮಿಸೋದಿಲ್ಲ ಅಣ್ಣವರು ಅವ್ರ ಸಿನಿಮಾಗಳಲ್ಲಿ ಒಳ್ಳೇದನ್ನ ಹೇಳಿದ್ದಾರೆ ಅದೇ ರೀತಿ ನಿಜ ಜೀವನದಲ್ಲೂ ಬದುಕು ತೋರಿಸಿದ್ದಾರೆ ನಿಜವಾದ ಅಣ್ಣವ್ರ ಅಭಿಮಾನಿ ಅದನ್ನ ಪಾಲಿಸ್ತಾನೆ ಇವತ್ತಿಂದಾದ್ರೂ ದ್ವೇಷ ಮರೆತು ಪ್ರೀತಿ ವಿಶ್ವಾಸದಿಂದ ಬದುಕೋದ್ ಕಲೀರಿ ನಗು ನಗುತಾ ನಲಿ ನಲಿ ಏನೇ ಆಗದರಿಂದ ನೀ ಕಲಿ ಪ್ರೇಮ್ ಕುಮಾರ್ ಸಾರಿ ಕಣ್ರಿ ನಾನು ದುಡುಕ್ಬಿಟ್ಟೆ ಕೋಪದಲ್ಲಿ ತಪ್ಪಿಬಿಟ್ಟೆ ಸಾರಿ ಪರವಾಗಿಲ್ಲ ಸರ್ ನಿಮ್ಗೊಂದು ವಿಷಯ ಗೊತ್ತಾ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ರೈತರಾದ್ರು ಹೌದು ಗಂಧದ ಗುಡಿ ಸಿನಿಮಾ ನೋಡಿ ಎಷ್ಟೋ ಜನ ಫಾರೆಸ್ಟ್ ಆಫೀಸರ್ ಆದ್ರು ಅದ್ರಲ್ಲಿ ನಾನು ಒಪ್ಪಕಣ್ರಿ ಅಣ್ಣವ್ರು ಕಿಡ್ನಾಪ್ ಆಗಿ ಒಂದೇ ವಾರಕ್ಕೆ ನಾನು ಇಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡೆ ಆದರೂ ಒಬ್ಬ ಅಭಿಮಾನಿಯಾಗಿ ಇನ್ನೊಬ್ಬ ಅಭಿಮಾನಿಗೆ ತೊಂದರೆ ಕೊಡಬಾರ್ದಿತ್ತು ಕಣ್ರಿ ಅಭಿಮಾನಿ ದೇವರುಗಳು ಕಾಳಿಂಗ ನಿಂತ್ಕೊಂಡು ಹೋಗ್ತೀನಿ ಅಂತ ಒಪ್ಕೊಂಡ್ರೆ ನೀವೇ ಅದು ನಿಮ್ಮೊಬ್ರ ಕೈಯಲ್ಲಿ ಸಾಧ್ಯವಿಲ್ರ ಏಕೆ ಈ ಕಾಡ್ನಾಗ ಒಂದ್ ಜಿಂಕೆ ಹುಲ್ಲನ್ನು ತಿನ್ಬೇಕಾದ್ರು ಆ ಜಿಂಕೆನ ಹುಲಿ ತಿನ್ಬೇಕಾದ್ರು ನಮ್ಮ ಒಡೆಯನ ಅಪ್ಪಣೆ ಬೇಕು ಒಡೆಯನ ಬೆಂಕಿ ಬಿರುಗಾಳಿ ಪ್ರಳಯನ ನೋಡಿದಿರಾ ನೋಡಿದೀನಿ ನೋಡ್ಬಿಟ್ಟವನ ಒಟ್ಟಿಗೆ ನೋಡಿದಿರಾ ಒಟ್ಟಿಗೆ ನಮ್ಮ ಒಡೆಯ ನಡೆದ್ರೆ ಬಿರುಗಾಳಿ ನಮ್ಮ ಒಡೆಯನ ಕಣ್ಣು ಬೆಂಕಿ ಮಾತಾಡಿದ್ರೆ ಪ್ರಳಯ ಒಡೆಯ ಇವರೇ ನಮ್ಮ ಒಡೆಯ ಇವರ ಸರ್ ನಮಸ್ಕಾರ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ ಸರ್ ಹೊಸದಾಗಿ ಏನಾದ್ರು ಕೇಳಿದ್ರೆ ಕೇಳು ನನ್ನ ಹೆಸರು ಕೃಷ್ಣ ಅಂತ ಕೊಳಲ್ಲಿ ಕೊಡ ಪ್ಯಾಟೆ ಬಿಟ್ಟು ಇಲ್ಲಿ ಬಂದಿದ್ದು ಒಂದ್ ದಾನೆ ಬೇಕಿತ್ತು ಏಯ್ ನನ್ನ ವಿಷಯ ಹೇಳ 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 ನಮ್ ಒಡೆಯ ದೊಡ್ಡ ಬೇಟೆಗಾರ ಚಿಕ್ಕ ವಯಸ್ಸಲ್ಲೇ ಬಂದು ಕಾಯ್ಕೊಂಡಿದ್ರು ನಾವೆಲ್ಲ ಮರ್ಕೋತಿ ಆಡ್ತಿದ್ರೆ ಇವರು ಹುಲಿ ಸಿಂಹಗಳ ಜೊತೆ ಕಬಡ್ಡಿ ಆಡ್ತಿದ್ರು ಸರ್ ಹೊಟ್ಟೆಗೆ ಏನ್ ತಿಂತೀರಾ ಸರ್ ದಿವಸಕ್ಕೆ ಎರಡು ಸಲ ಹುಲಿ ಹಾಲಿನ ಮೇವು ರಸ್ತೆಗಳು ಹೋಗಿ ರಸ್ತೆಗಳು ಹೋಗಿ ಹುಲಿ ಹಾಲು ಕರ್ಕೊಂಬತ್ತೀನಿ ಕುಡಿಯೋರಂತೆ ಹೋಗಿ ಬೀರ ಬರ ಇಲ್ಲಿ ಬರೀ ನನ್ನ ವಿಷಯ ಕೇಳಿ ಫುಲ್ ಎದ್ರ ಬೀರಪ್ಪನ ತಾಯ್ತ ಕಟ್ಸ ಆಯ್ತು ಹೋಗೋ ಸಿಂಹಕ್ಕೆ ಸ್ನಾನ ಮಾಡಿಸ್ಬತ್ತೀನಿ ಸಿಂಬಾ
ಚಿನ್ನ ಬಾಳಲ್ಲಿ ರಾತ್ರಿ. ಆದ್ರೂ ಈ ಕಾಡಲ್ಲಿ ಈ ರೀತಿ ನಮ್ಮಿಬ್ರು ಫಸ್ಟ್ ನೈಟ್ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ರೇ, ನಾವಿಬ್ರು ಮೀಟ್ ಆದ್ಮೇಲೆ ಫಸ್ಟ್ ನೈಟ್ ಹೊಂದಿದ್ದು, ಮನಸ್ಸು ಶುದ್ಧವಾಗಿರ್ಬೇಕು. ಅಯ್ಯಪ್ಪ, ಯಾವ್ದು ಚಾಕು? ಕಂಬ್ಳಿ ಅವ್ರಿಗೆ ಕೊಡು. ಥ್ಯಾಂಕ್ ಯು ಪುಟ. ಏನಿನ್ ಹೆಸರು? ಚಂದ್ರ. ಅಕ್ಕನ ಹೆಸರು? ಮೀರಾ. ಓಕೆ 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 ಓಕೆ, ಸರಿ ಪುಟ, ನೀನ್ ಹೋಗಪ್ಪ, ನಮ್ಗೆ ಕೆಲ್ಸ ಇದೆ. ಬರ್ತೀನಕ್ಕ. ಸರಿ ಬರ್ತೀನಣ್ಣ. ಏ ಅಣ್ಣ ಅಲ್ಲ, ಭಾವ. ಬರ್ತೀನ್ ಭಾವ. ಏನ್ ಮುದ್ದ ಕರಿತಾಳೆ ಭಾವ ಅಂತ ಅಲ್ವಾ. ದೀಪ ಹಾರಿಸ್ಲಾ? ಬೇಡ, ನಮಗ್ ನಮ್ಮೇಲೆ ನಂಬಿಕೆ ಇದೆಯಪ್ಪ.